ಗ್ರಾಮದಲ್ಲಿ ಇಂದು ಜಗಜ್ಯೋತಿ ಬಸವೇಶ್ವರ ಜಾತ್ರಾ ನಿಮಿತ್ತವಾಗಿ ಇಲ್ಲಿ ಜನರ ಒಂದು ಸಾಗರನ ಹರಿದು ಬರ್ತಾರೆ ಅಂತ ಹೇಳ್ಬೋದು. ಈ ಒಂದು ಜಾತ್ರೆಯಲ್ಲಿ ಸುಮಾರು 10,000 ಜನಸಂಖ್ಯೆ ಆಗಮಿಸಿದ್ದಾರೆ ಅಂತ ಅಂದಾಜಿಸಬಹುದು. ನಮ್ಮ ಜೊತೆಗೆ JDS ನಾಯಕರಾದಂಥ ಅಪ್ಪಗೌಡ ಪಾಟೀಲ್ ಅವರಿದ್ದಾರೆ ಮತ್ತು ಈ ಒಂದು ಬಸವೇಶ್ವರ ದೇವಸ್ಥಾನ ಕಮಿಟಿ ಅಧ್ಯಕ್ಷರು ಕೂಡ ಅವರು ಆಗಿದ್ದಾರೆ. ಈ ಒಂದು ಜಾತ್ರೆ ನಿಮಿತ್ತವಾಗಿ ಇಲ್ಲಿ ಬಂದಿರತಕ್ಕಂಥ ಜನರ ಜೊತೆ ಅವರು ಈ ಒಂದು ಕಮಿಟಿ ವತಿಯಿಂದ ಯಾವ ಯಾವ ಕಾರ್ಯಕ್ರಮಗಳು ಜರುಗ್ತಾ ಇದೆ ಇಂದು ಅವ್ರ ಜೊತೆಗೆ ನಾವು ಸಂದರ್ಶನ ಕೇಳೋಣ. ಬನ್ನಿ ಸರ್, ನಮಸ್ಕಾರ. ನಾನು ಸುಗುಣ ಬಸವಗೌಡ ಪಾಟೀಲ್. ನಾನು ಹರ್ಷದಿಂದ ಈ ಹೇಳ್ಬೇಕಂದ್ರೆ ಈ ನಮ್ಮ ಬಸವಂದ ಪಾಗೇವಾಡಿಯ ತಾಲೂಕಿನ ಮಳಗೋಳಿ ಗ್ರಾಮದಲ್ಲಿ ಇವತ್ತೇನು ಜಾತ್ರಾ ನಿಮಿತ್ತವಾಗಿ ನಾವು ತೇರು ಎಳಿತೇವೆ. ಈ ನಿಮಿತ್ತವಾಗಿ ಇವತ್ತು ಮಳೆ ಆಗ್ಯದ ಅನ್ನೋದು ಭಾಳಷ್ಟು ಎಲ್ಲರಿಗೆ ಹರ್ಷ ತಂದೆ. ಯಾಕಂದರೆ ಈಗಾಗಲೇ ನಾವು ನಾಳೆ ಇವತ್ತು ನಾಟಕ ಇರ್ತದೆ ರಾತ್ರಿ, ನಾಳೆ ಸಂಜೆನಾಗ ಏನಾದರೆ ಕುಸ್ತಿ ಆಟ ಇರ್ತದೆ, ಅದರ ನಂತರ ವಜ್ಜಿ ಹತ್ತುವುದಿರ್ತದೆ. ಇಂಥವು ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿರ್ತೇವೆ. ಅವೆಲ್ಲ ರದ್ದಾದರೂ ಪರವಾಗಿಲ್ಲ, ಇವತ್ತೇನು ಮಳೆ ಆಗ್ಯದ ಇದೆಲ್ಲರಿಗೆ ಹರ್ಷ ತಂದದ. ಅದಕ್ಕೇನದ ಭಾಳ ದಿನದಿಂದ ಅಂದ್ರೆ ಹೋದ ವರ್ಷ ಮಳೆ ಇಲ್ಲ, ಈ ವರ್ಷ ಮಳೆ ಇಲ್ಲ, ಅದಕ್ಕೆ ಮಳೆ ಇಲ್ಲ ಬರಗಾಲ ಅದ ಅಂತೇಳಿ ಎಲ್ಲರೂ ಬೇಡ್ಕೊಂಡು ಬಸವಣ್ಣ ಮಳೆ ತಂದೆ ತರ್ತಾನೆ ಅಂತೇಳಿ ಎಲ್ಲರೂ ಆಸೆ ಇಟ್ಕೊಂಡಿದ್ರು. ಆ ಆಸೆ ನೆರವೇರ್ದಂಗೆ ಆಗ್ಯದ. ಈಗಾಗಲೇ ಒಂದು ಸ್ವಲ್ಪ ಮಳೆ ಆಗ್ಯದ, ಇದೇ ಮುಂದೆ ಒರಿಲಿ ಆ ಬಸವಣ್ಣನ ಕಬ್ಬಿ ನಮಗೆ ಆಗಲಿ ಅಂತೇಳಿ ನಾನೆಲ್ಲರೂ ಕೇಳ್ಕೊತೀನಿ. ಅದೇ ರೀತಿ ಈ ಜಾತ್ರೆ ಒಳಗೆ ಬಂದು ಭಾಗವಹಿಸಿದಂಥ ಎಲ್ಲ ಸಂಪತ್ತರು ಅಂದರೆ ನಮ್ಮೂರಿನವರೇ ಆಗಲಿ, ಸುತ್ತಿನ ಹಳ್ಳಿಯವರಾಗಲಿ, ದೂರ ದೂರಿನಿಂದ ಬಂದವರು ಎಲ್ಲರಿಗೆ ಏನದ ಏನಾದರೂ ಅನಾನುಕೂಲತೆ ಆಗಿದ್ರೆ ಅದನ್ನು ದಯವಿಟ್ಟು ನಮ್ಮ ಯುವತಿಯಿಂದ ನಾನು ಕೇಳ್ಕೊತೀನಿ, ಕ್ಷಮಾಪಣೆ ಕೇಳ್ತೀನಿ. ಯಾಕಂದರೆ ಮಳೆಯಿಂದ ಅಸ್ತವ್ಯಸ್ತ ಆಗಿರ್ಬೋದು. ಅದಕ್ಕೇನು ತಾವೆಲ್ಲರೂ ಸಹಕರಿಸ್ರಿ, ಈ ದೊಡ್ಡದೊಂದು ಜಾತ್ರಾ ನಿಮಿತ್ತವಾಗಿ ನೀವೆಲ್ಲರೂ ಬಂದೇನು ಇದಕ್ಕೆ ಯಶಸ್ವಿ ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀರಿ. ನಿಮಗೆಲ್ಲರಿಗೆ ನನ್ನ ವತಿಯಿಂದ ಹಾಗೂ ನಮ್ಮ ಊರು ವತಿಯಿಂದ ಹಾಗೂ ಬಸವೇಶ್ವರ ಕಮಿಟಿ ವತಿಯಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳು.